ಎಲ್ಲ ಸಹೃದಯರಿಗೂ ನಮ್ಮ ಧರ್ಮ ಚಾನೆಲ್ನ ನಮಸ್ಕಾರಗಳು. ಭಗವದ್ಗೀತಾಮೃತ ಭಾಗ 10 ಇವತ್ತಿನ ದಿನ ನಿಮ್ಮ ಮುಂದೆ ಭಗವದ್ಗೀತೆಯ ಸಾರಾಂಶದ ಅನೇಕ ವಿಷಯಗಳನ್ನು ನಿಮ್ಮ ಮುಂದೆ ಇಡುತ್ತಾ ಅಧ್ಯಾಯ 2ರಲ್ಲಿದ್ದೀವಿ. ಈವರೆಗೂ ಅಧ್ಯಾಯ 2 8 ಶ್ಲೋಕಗಳನ್ನು ಮುಗಿಸಿದ್ದೀವಿ ಸ್ನೇಹಿತರೆ. ಈ ಇಷ್ಟು ಶ್ಲೋಕಗಳಲ್ಲಿ ನಾವೇನನ್ನು ನೋಡಿದ್ವಿ, ಅರ್ಜುನ ತನ್ನ ವಿಷಾದವನ್ನು ತನ್ನ ಒಂದು ದುಃಖವನ್ನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಇಡ್ತಾನೆ. ತನಗೆ ಯಾಕೆ ಈ ರೀತಿ ಆಗ್ತಿದೆ, ನನಗೆ ಯುದ್ಧ ಮಾಡೋಕ್ಕೆ ಆಗ್ತಿಲ್ಲ ಶ್ರೀಕೃಷ್ಣ, ನನ್ನನ್ನು ಕ್ಷಮಿಸ್ಬಿಡು ಅಂತ ಹೇಳ್ತಾ ತನ್ನ ದುಃಖವನ್ನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಇಟ್ಟು ನನಗೆ ಯುದ್ಧವೇ ಬೇಡ, ಕೊನೆಗೆ ಭಿಕ್ಷೆಯನ್ನಾದರೂ ಎತ್ತಿ ನಾನು ಜೀವನವನ್ನು ಮಾಡ್ತೀನಿ ಅಂತ ಹೇಳಿ ತನ್ನ ದುಃಖವನ್ನು ಮತ್ತು ಶೋಕವನ್ನು ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಇಟ್ಟು ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಅಂತ ಯುದ್ಧ ಭೂಮಿಯಲ್ಲಿ ಕೈ ಚೆಲ್ಲಿ ನಿಂತು ಬಿಡ್ತಾನೆ ಅರ್ಜುನ. ಈ ಒಂದು ಸಿಚುಯೇಷನ್ನನ್ನು ಸಂಜಯ ಧೃತರಾಷ್ಟ್ರನಿಗೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾನೆ ಅನ್ನೋದನ್ನು, ಹಾಗೂ ಅದಕ್ಕೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಉತ್ತರಗಳನ್ನು ಕೊಡ್ತಾನೆ ಅನ್ನೋದನ್ನು ಈ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಅದರ ಜೊತೆಗೆ ಸಣ್ಣ ಪುಟ್ಟ ಉಪಕಥೆಗಳನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತೀವಿ. ನೋಡೋಣ ಸ್ನೇಹಿತರೆ, ಮುಂದೆ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಹೇಳ್ತಾನೆ ಅನ್ನೋದಕ್ಕೂ ಮೊದಲು ಸಂಜಯ 2 ಶ್ಲೋಕಗಳನ್ನು ಹೇಳ್ತಾನೆ ಧೃತರಾಷ್ಟ್ರನಿಗೆ ಏನು ನಡೀತಿದೆ ಅಂತ. ಈ ಭಗವದ್ಗೀತೆಯ ಪ್ರತಿಯೊಂದು ಪದದಲ್ಲೂ ಸಾವಿರಾರು ಅರ್ಥಗಳನ್ನು ನಾವು ಹುಡುಕ್ತಾ ಹೋಗ್ಬೋದು ಸಮಯಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ. ಸೊ ಮುಂದೆ ಸಂಜಯ ಉವಾಚ ಅಧ್ಯಾಯ 2:9 ಶ್ಲೋಕ. ಸಂಜಯ ಉವಾಚ ಏವ ಮುಕ್ತ್ವಾ ಋಷಿಕೇಶಂ ಗುಡಾಕೇಶ ಪರಂತಪ ನಯೋಚ್ಯ ಇತಿ ಗೋವಿಂದ ಮುಕ್ತ್ವಾ ತೋಷ್ಠಿಂ ಬಭೂವ. ಅಂದರೆ ಈ ಶ್ಲೋಕದಲ್ಲಿ ಹೇಳ್ತಾನೆ, ಎಲೈ ಮಹಾರಾಜ, ಸಂಜಯ ಹೇಳ್ತಿರೋದು ಧೃತರಾಷ್ಟ್ರನಿಗೆ, ಮಹಾರಾಜ ನಿದ್ರೆಯನ್ನೇ ಜಯಿಸಬಲ್ಲಂಥ ಅರ್ಜುನ, ನಿದ್ರೆಯನ್ನು ಜಯಿಸಬಲ್ಲಂಥ ಅರ್ಜುನ ಪರಮಾತ್ಮ ನಿನಗೆ ಈ ಪ್ರಕಾರವಾಗಿ ಹೇಳ್ತಿದ್ದಾನೆ, ಗೋವಿಂದ ನನ್ನ ಕೈಯಲ್ಲಿ ಯುದ್ಧ ಮಾಡೋದಕ್ಕೆ ಆಗೋದಿಲ್ಲ, ನನ್ನನ್ನು ಬಿಟ್ಟುಬಿಡು ಅಂತ ಸ್ಪಷ್ಟವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ತನ್ನ ನಿಲುವನ್ನು ಹೇಳಿಬಿಡ್ತಾನೆ ಅರ್ಜುನ. ಈ ಒಂದು ಪದಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋದು ಏನಪ್ಪ ಅಂತಂದರೆ, ನೋಡಿ ಇಲ್ಲಿ ಸಂಜಯ ಯುದ್ಧ ಭೂಮಿಯಲ್ಲಿ ಕೂತು ಧೃತರಾಷ್ಟ್ರನಿಗೆ ಹೇಳ್ತಿಲ್ಲ, ತಾನು ಎಲ್ಲೋ ಅರಮನೆಯಲ್ಲಿ ಕೂತು ಯುದ್ಧ ಭೂಮಿಯ ಸನ್ನಿವೇಶಗಳನ್ನು ವೀಕ್ಷಣೆ ಮಾಡ್ತಾ ಯೋಗ ದೃಷ್ಟಿಯಿಂದ ನೋಡ್ತಾ ದಿವ್ಯ ದೃಷ್ಟಿಯಿಂದ ನೋಡ್ತಾ ಅದನ್ನು ಹೇಳ್ತಾ ಹೋಗ್ತಾನೆ ಧೃತರಾಷ್ಟ್ರನಿಗೆ. ಈ ದಿವ್ಯ ದೃಷ್ಟಿ ಅಂದರೆ ನಾವು ಇವಾಗ ಈಗ ಸ್ಯಾಟಲೈಟ್ ಕಮ್ಯುನಿಕೇಷನ್ಸ್ ಇದೆ, ನಮಗೆ ಅನೇಕ ಒಂದು CCTV ಕ್ಯಾಮ್ರಾಸ್ನ ಇಟ್ಕೋತೀವಿ, ಸ್ಯಾಟಲೈಟ್ ಕಮ್ಯುನಿಕೇಷನಲ್ಲಿ ಏನೇನೋ ಒಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿ ನಾವು ಎಲ್ಲೋ ಕೂತ್ಕೊಂಡು ಎಲ್ಲೋ ನಡೀತಾರೋ ವಿಚಾರಗಳನ್ನು ನೋಡ್ತೀವಿ. ಆದರೆ ಆಗಿನ ಕಾಲದಲ್ಲಿ ಈ ಟೆಕ್ನಾಲಜಿ ಇತ್ತೇನೋ ಅನ್ನೋ ಒಂದು ಸಂಶಯ ಈ ವಿಚಾರದಲ್ಲಿ ನಮಗೆ ಮೂಡುತ್ತೆ. ಎಲ್ಲೋ ಕೂತ್ಕೊಂಡು ಇನ್ನೆಲ್ಲೋ ನಡೀತಾ ಇರೋ ವಿಚಾರವನ್ನು, ಅದು ಕೂಡ ಬರೀ ಅಲ್ಲಿನ ಸನ್ನಿವೇಶಗಳನ್ನು ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಅವರ ಮನಸ್ಸಲ್ಲಿ ಏನು ನಡೀತಿದೆ, ಯಾವ ರೀತಿ ತುಮಲಾಟಗಳು ನಡೀತಿದೆ, ಅವ್ರು ಯಾವ ರೀತಿ ಒದ್ಲಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅರಿತು ಹೇಳಬಲ್ಲಂಥ ಶಕ್ತಿ ಅಥವಾ ಟೆಕ್ನಾಲಜಿ ನಮ್ಮಲ್ಲಿತ್ತು ಅನ್ನೋ ಒಂದು ಡೌಟ್ ನಮ್ಮಲ್ಲಿ ಮೂಡುತ್ತೆ. ಕಾವ್ಯಾತ್ಮಕವಾಗಿ ಇದನ್ನು ನಮ್ಗೆ ಯಾವುದು ಪ್ರೂಫ್ ಸಿಗೋದಿಲ್ಲ, ಆದರೆ ಕಾವ್ಯಾತ್ಮಕವಾಗಿ ನಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಕವಿ ವ್ಯಾಸ ಭಗವಾನರು ಮಾಡ್ತಾ ಹೋಗ್ತಾರೆ ಈ ಒಂದು ಇದರಲ್ಲಿ. ಈ ಶ್ಲೋಕದಲ್ಲಿ ಹೇಳ್ತಾನೆ ಮಹಾರಾಜ ಧೃತರಾಷ್ಟ್ರ, ಕೇಳು ಅರ್ಜುನ ನಿದ್ರೆಯನ್ನೇ ಜಯಿಸಬಲ್ಲಂಥ ಶಕ್ತಿ ಉಳ್ಳವನು. ಇಲ್ಲಿ ನಿದ್ರೆ ಅಂದರೆ ನಾವು ಏನೋ ಮಲಗಿ ಎದ್ದು 8 hour 9 hour ಮಾಡ್ತೀವಲ್ಲ, ಆ ನಿದ್ರೆಯ ಪದದ ಅರ್ಥ ಅಲ್ಲ ಇಲ್ಲಿ. ನಿದ್ರೆ ಗುಡಾಕೇಶ ಅಂತಂದರೆ ನಿದ್ರೆ ಅಂತಕ್ಕಂತಂದರೆ ಒಳ ಮನಸ್ಸಿನ ನಿದ್ರೆ, ಅಂದರೆ ಇಂದ್ರಿಯಗಳನ್ನು ಜಯಿಸಬಲ್ಲಂಥ ಶಕ್ತಿ ಇದೆ ಅರ್ಜುನನಿಗೆ. ತನಗೆ ಅನೇಕ ಶಕ್ತಿಗಳನ್ನು ಹೊಂದಿದ್ದಾನೆ ಅರ್ಜುನ, ಇಂದ್ರಿಯಗಳನ್ನೇ ಜಯಿಸಿ ಬಂದು ಏನನ್ನು ಬೇಕಾದರೂ ಸಾಧನೆ ಮಾಡಿದಂಥ ಅರ್ಜುನ ಇದನ್ನಲ್ಲ, ಅವನು ಕೂಡ ಇವತ್ತಿನ ದಿನ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಕೈ ಚೆಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ನಿಂತು ಬಿಟ್ಟಿದ್ದಾನೆ. ನಿದ್ರೆ ಅಂದರೆ ಇಂದ್ರಿಯಗಳ ಒಂದು ಮಾನಸಿಕ ಸ್ಥಿತಿ, ಆ ಸ್ಥಿತಿಯನ್ನು ಕೂಡ ಗೆದ್ದು ನಾವು ಈಗ ಯಾವುದೇ ಆಗಲಿ ಕಣ್ಣು ಒಂದು ನೋಡ್ತಿದ್ರೆ ಕಿವಿ ಒಂದು ಕೇಳ್ತಿರುತ್ತೆ, ನಮಗೆ ಮನಸ್ಸು ಒಂದು ಆಲೋಚನೆ ಮಾಡ್ತಿರುತ್ತೆ, ಇದು ಎಲ್ಲದನ್ನೂ ಕಂಟ್ರೋಲಲ್ಲಿ ಇಟ್ಕೊಂಡು ನಾವು ನಮಗೆ ಬೇಕಾದಂಥ ಸಾಧನೆಯನ್ನು ಮಾಡಬೇಕು ಅಂತ ಹೋದಾಗ ಇದೆಲ್ಲದನ್ನೂ ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ, ತುಂಬ ಕಷ್ಟ ಇದೆ ಅದು. ಆದರೆ ಅದನ್ನು ಗೆದ್ದು ಬರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಎಲ್ಲರಿಗೂ ಲಭಿಸೋದಿಲ್ಲ, ಅದನ್ನು ಬರಬೇಕು ಅಂತಂದರೆ ಸತತ ಪ್ರಯತ್ನ, ಒಂದು ಶ್ರದ್ಧೆ ಭಕ್ತಿ ಎಲ್ಲ ಬೇಕಾಗುತ್ತೆ. ಈ ರೀತಿ ಎಲ್ಲವನ್ನೂ ಉಳ್ಳಂಥ ಅರ್ಜುನನಿಗೂ ಕೂಡ ಆ ಸಿಚುಯೇಷನ್ನಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಎಮೋಷನ್ನ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಶಕ್ತಿ ಇದ್ದರೂ ಕೂಡ ಅವನು ಆ ನಿದ್ರೆಯಿಂದ ಈಚೆ ಬರಬಹುದು ಅವನು, ಆದರೆ ಅವನು ಬರೋದಿಲ್ಲ, ಎಮೋಷನಲೈಸ್ ಆಗಿ ಶ್ರೀಕೃಷ್ಣ ಪರಮಾತ್ಮ ಮುಂದೆ ಕೈ ಚೆಲ್ಲಿ ನಿಂತು ಬಿಡ್ತಾನೆ. ಮುಂದಿನ ಶ್ಲೋಕದಲ್ಲಿ ಹಂಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಅವನು, ತಮು ವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರು ಭಯೋರ್ ಮಧ್ಯೆ ವಿಷೀಧಂತಮಿದಂ ವಚಃ. ಅಂದರೆ ಭರತ ವಂಶದ ಧೃತರಾಷ್ಟ್ರ, ನೀನು ಏನಿದೆಯಾ
ಅಂತರ್ಯಾಮಿ ಪರಮಾತ್ಮನಿದಾನಲ್ಲ ಅಂದ್ರೆ ಪರಮಾತ್ಮ ಎಲ್ಲಾ ಕಡೆನೂ ಇರ್ತಾನೆ ಯಾರು ಈ ಪರಮಾತ್ಮ ಅಂತಕಂತ ಪದನ ಶ್ರೀಕೃಷ್ಣನಿಗೆ ಹೋಲಿಸ್ತಾನೆ ಶ್ರೀಕೃಷ್ಣ ಎಲ್ಲಾ ಕಡೆಯಲ್ಲೂ ಸಕಲ ವಿದ್ಯೆಗಳನ್ನು ಬಲ್ಲಂತ ವ್ಯಕ್ತಿ ಆಗಿನ ಕಾಲಘಟ್ಟದಲ್ಲಿ ಅದಕ್ಕೆ ಅವನನ್ನ ಪರಮಾತ್ಮ ಅಂತ ಹೇಳ್ತೀವಿ ಇಂತ ಪರಮಾತ್ಮನಿಗೆ ಅರ್ಜುನ ಎರಡೂ ಸೈನ್ಯದ ಮಧ್ಯದಲ್ಲಿ ನಿಂತುಕೊಂಡು ಶೋಕದಿಂದ ಈ ಮಾತನ್ನ ಹೇಳ್ತಿದ್ದಾನೆ ಆದರೆ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡ್ತಿದ್ದಾನೆ ಅಲ್ಲಿ ಅವನು ಅಡ್ವೈಸ್ ಮಾಡುವಾಗಲೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಮುಖದಲ್ಲಿ ನಗು ಬಾಡಿಲ್ಲ ವಿಷೀದಂತಂ ಪ್ರಹಸನ್ ಇವ ಅಂದ್ರೆ ಶೋಕಾಕುಲನಾದ ಅರ್ಜುನನಿಗೆ ಅವನು ಶೋಕ ಅವನು ತುಂಬಾ ಮನಸ್ಸಿಗೆ ನೋವು ಇಟ್ಕೊಂಡಿದ್ದಾನೆ ಆದರೆ ಕೃಷ್ಣ ನಗು ಮುಖದಿಂದ ಅವನಿಗೆ ಉತ್ತರವನ್ನ ಕೊಡ್ತಾನೆ ಮುಂದೆ ಏನು ಮಾಡಬೇಕು ಅಂತ ಸ್ನೇಹಿತರೆ ಇಲ್ಲಿ ಒಂದು ಸಣ್ಣ ಉಪಕತೆ ಏನಪ್ಪ ಅಂತಂದ್ರೆ ಅರ್ಜುನನಿಗೆ ಯಾಕೆ ಇಷ್ಟು ಶೋಕ ಆಯಿತು ಇಂದ್ರಿಯಗಳನ್ನು ಗೆಲ್ಲಬಲ್ಲಂತ ಶಕ್ತಿ ಇದೆ ಅರ್ಜುನನಿಗೆ ಅಂತ ಹೇಳ್ತಾನೆ ನಿದ್ರೆಯನ್ನ ಜಯಿಸಬಲ್ಲಂತ ಶಕ್ತಿ ಇದೆ ಅಂತ ಸಂಜಯ ಹೇಳಿದ್ರು ಕೂಡ ಅರ್ಜುನ ಯಾಕೆ ಇಷ್ಟು ಶೋಕತಪ್ತನಾಗ್ತಾನೆ ಅಂತಂದ್ರೆ ಅರ್ಜುನನಿಗೆ ಆ ಎಮೋಷನ್ ಅನ್ನೋದು ಜನರನ್ನ ನೋಡ್ತಾ ಇದ್ದ ಹಾಗೆ ಬಂದ್ಬಿಡುತ್ತೆ ಸುತ್ತ ಇರತಕ್ಕಂತ ಪಿತಾಮಹ ಅಂದರೆ ಭೀಷ್ಮರಾಗ್ಬೋದು ಧೃತರಾಷ್ಟ್ರ ಗುರುಗಳಾದಂಥ ಧೃತರಾಷ್ಟ್ರರು ಸ್ನೇಹಿತರು ಬಂಧುಗಳು ಅಣ್ಣ ತಮ್ಮಂದಿರು ಇವ್ರನ್ನೆಲ್ಲ ನೋಡಿದಾಗ ಅರ್ಜುನ ತುಂಬ ಶೋಕ ಆಗ್ಬಿಡ್ತಾನೆ ಏನಕ್ಕೆ ಅಂತಂದರೆ ಅರ್ಜುನನಿಗೆ ಕೈ ಹಿಡಿದು ಪಾಂಡವರಿಗೆ ಒಂದು ಆಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟು ಅವರನ್ನು ಕೂಡ ಕೌರವರ ಸರಿಸಮನಾಗಿ ಬೆಳೆಸಲು ಸಹಾಯ ಮಾಡಿದವರು ಭೀಷ್ಮ ಪಿತಾಮಹರು ಅಂಡ್ ಅರ್ಜುನನನ್ನು ಉತ್ತಮ ಶಿಷ್ಯನನ್ನಾಗಿ ಪ್ರಿಯ ಶಿಷ್ಯನನ್ನಾಗಿ ಸ್ವೀಕರಿಸಿ ಅವನಿಗೆ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟಂಥವರು ದ್ರೋಣಾಚಾರ್ಯರು ಬೇರೆ ಎಲ್ಲರನ್ನೂ ಬಿಟ್ಬಿಟ್ರು ಇವರಿಬ್ಬರ ಎದುರಿಗೆ ನಿಲ್ಲೋದಕ್ಕೆ ಅರ್ಜುನನ ಕೈಯಲ್ಲಿ ಆಗಲ್ಲ ನಾನು ಭಿಕ್ಷೆ ಆದರೂ ಎತ್ತೀನಿ ಅಂದ್ಬಿಡ್ತಾನೆ ಯಾಕೆ ಅಂತಂದರೆ ನಮಗೆ ಗೊತ್ತಿದ್ದ ಹಾಗೆ ಈ ಪಾಂಡವರು ಹುಟ್ಟೋದು ಕಾಡಿನಲ್ಲಿ ಇವರ ಜನನ ಪಾಂಡುರಾಜನಿಗೆ ಒಂದು ಸರ್ತಿ ಶಾಪ ಇರುತ್ತೆ ಪಾಂಡುರಾಜ ರಾಜ್ಯವನ್ನು ಆಳ್ತಾ ಇರ್ತಾನೆ ಧೃತರಾಷ್ಟ್ರನಿಗೆ ಕಣ್ಣಿರೋದಿಲ್ಲ ಇವರಿಬ್ಬರಿಗೂ ಧೃತರಾಷ್ಟ್ರ ಗಾಂಧಾರಿಯನ್ನು ಮದುವೆ ಆಗ್ತಾನೆ ಪಾಂಡುರಾಜನಿಗೆ ಕುಂತಿಯನ್ನು ಮತ್ತು ಮಾದ್ರಿಯನ್ನು ಮದುವೆ ಮಾಡ್ತಾರೆ ಈ ಕ್ಷಣದಲ್ಲಿ ಪಾಂಡುರಾಜ ಏನು ಮಾಡ್ತಾನೆ ಯುದ್ಧಾಕಾಂಕ್ಷಿಯಾಗಿ ಅಂದರೆ ಅವನು ಬೇಟೆ ಮಾಡಬೇಕು ಅನ್ನೋ ಒಂದು ಅವನಿಗೆ ಚಟ ಇರುತ್ತೆ ಈ ಬೇಟೆ ಮಾಡ್ತಾ ಮಾಡ್ತಾ ಒಂದು ಸರ್ತಿ ಕಾಡಲ್ಲಿ ಕೃಷ್ಣ ಮೃಗಗಳು ಅಂದರೆ ಜಿಂಕೆ ಈಗ ಜಿಂಕೆ ಬೇಟೆ ಮಾಡಿದ್ರೆ ಅದು ಬೇರೆ ಥರನೇ ಇರುತ್ತೆ ರಿಸಲ್ಟ್ಸು ಸೊ ಆಗಿನ ಕಾಲದಲ್ಲಿ ಆ ಬೇಟೆ ಅನ್ನೋದು ಒಂದು ಹವ್ಯಾಸ ಅವರಿಗೆ ಈ ಜಿಂಕೆಗಳನ್ನು ಬೇಟೆ ಮಾಡೋದಕ್ಕೆ ಅವನು ಬೇಟೆ ಆಡಬೇಕಾದ್ರೆ ಎರಡು ಜಿಂಕೆಗಳು ಮಿಲನ ಕ್ರಿಯೆಯಲ್ಲಿ ತೊಡಗಿರುತ್ತೆ ಪ್ರಕೃತಿ ಕ್ರಿಯೆಯಲ್ಲಿ ಅಥವಾ ಮಿಲನ ಕ್ರಿಯೆಯಲ್ಲಿ ತೊಡಗಿರುತ್ತೆ ಇದನ್ನು ನೋಡಿದಂಥ ಈ ಯಾರಿರ್ತಾನೆ ಪಾಂಡುರಾಜ ಅವನಿಗೆ ಇದು ಗೊತ್ತಾಗದಿರ ಹೊಡಿತಾನೋ ಅಥವಾ ಕಾಣಿಸ್ದಿರ ಹೊಡಿತಾನೋ ಆ ಒಂದು ಬಾಣವನ್ನು ಜಿಂಕೆಯ ಮೇಲೆ ಪ್ರಯೋಗ ಮಾಡಿಬಿಡ್ತಾನೆ ಮಿಲನ ಕ್ರಿಯೆಯಲ್ಲಿದ್ದಂಥ ಎರಡೂ ಜಿಂಕೆಗಳು ಸತ್ತೋಗ್ಬಿಡುತ್ತೆ ಆ ಕೊನೆ ಉಸಿರು ಬಿಡ್ತಕ್ಕಂಥ ಕ್ಷಣದಲ್ಲಿ ಆ ಜಿಂಕೆಗಳು ಸ್ವರೂಪವನ್ನು ತಾಳುತ್ತೆ ಅಂದರೆ ಅದು ಋಷಿಮುನಿಯ ಸ್ವರೂಪ ಒಬ್ಬ ಋಷಿಮುನಿ ತನ್ನ ಒಂದು ಪತ್ನಿಯ ಆಸೆಯನ್ನು ತೀರಿಸೋದಕ್ಕೋಸ್ಕರ ಜಿಂಕೆಯ ರೂಪವನ್ನು ತಾಳಿ ಮಿಲನ ಕ್ರಿಯೆಯಲ್ಲಿ ಇಬ್ಬರು ತೊಡಗಿರ್ತಾರೆ ಈ ರೀತಿ ತೊಡಗಿದಂಥ ಅವರು ಮಿಲನ ಕ್ರಿಯೆಯಲ್ಲಿದ್ದಾಗ ಪಾಂಡುರಾಜ ಅವರ ಮೇಲೆ ಬಾಣ ಪ್ರಯೋಗ ಮಾಡಿ ಅವರನ್ನು ಸಾಯಿಸಿದಾಗ ಆ ಋಷಿಮುನಿ ಸಾಯೋದಕ್ಕೆ ಮುಂಚೆ ಶಾಪವನ್ನು ಕೊಟ್ಬಿಡ್ತಾನೆ ಪಾಂಡುರಾಜನಿಗೆ ನೀನು ಕೂಡ ಮುಂದೆ ನಿನ್ನ ಪತ್ನಿಯರ ಜೊತೆ ಮಿಲನ ಕ್ರಿಯೆಯಲ್ಲಿದ್ದಾಗ ಅಥವಾ ಪ್ರಕೃತಿ ಕಾರ್ಯದಲ್ಲಿ ತೊಡಗಿದ್ದಾಗ ನಿನಗೂ ಕೂಡ ಸಾವು ಬರಲಿ ಅಂತ ಸೊ ಇಲ್ಲಿ ನಾವು ಯೋಚನೆ ಮಾಡಬೇಕಿರೋದು ಏನಪ್ಪ ಅಂತಂದರೆ ಯಾವುದೇ ಪ್ರಾಣಿ ಆಗ್ಬೋದು ಯಾವುದೇ ಜಂತು ಆಗ್ಬೋದು ಆಗಿನ ಕಾಲದಲ್ಲಿ ಒಂದು ರೂಲ್ಸ್ ಇತ್ತು ಮಿಲನ ಕ್ರಿಯೆ ಪ್ರಕೃತಿ ಕ್ರಿಯೆಯಲ್ಲಿ ತೊಡಗಿದ್ದಾಗ ಸಂಭೋಗ ಕ್ರಿಯೆಯಲ್ಲಿದ್ದಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಇದೆಲ್ಲನೂ ಧರ್ಮದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರ್ತಾ ಹೋಗುತ್ತೆ ನಮಗೆ ಸುಮಾರು ನೋಡ್ತೀವಿ ಈಗ ಯಾರಿಗೆ ಆಗಲಿ ನಾವು ಆ ಕ್ರಿಯೆಯಲ್ಲಿದ್ದಾಗ ನಾವು ತೊಂದರೆಯನ್ನು ಕೊಡಬಾರ್ದು ಅನ್ನೋ ಒಂದು ಉದ್ದೇಶ ಇಲ್ಲಿ ಪಾಂಡುರಾಜನಿಗೆ ಆ ಶಾಪ ಬಂದ್ಬಿಡುತ್ತೆ ನೀನು ಕೂಡ ನಿನ್ನ ಪತ್ನಿಯರ ಜೊತೆ ಅಥವಾ ಯಾರ ಜೊತೆನೇ ಆಗಲಿ ನೀನು ಒಂದು ಈ ಕ್ರಿಯೆಯಲ್ಲಿದ್ದಾಗ ನಿನಗೆ ಸಾವನ್ನು ಬರುತ್ತೆ ಅಂತ ಒಂದು ಶಾಪವನ್ನು ಕೊಟ್ಟುಬಿಡ್ತಾನೆ ಪಾಂಡುರಾಜ ಅದೇ ಒಂದು ನೋವಿನಲ್ಲಿ ಕಾಡಲ್ಲಿ ಆಲ್ರೆಡಿ ಕಾಡಲ್ಲಿರ್ತಾನೆ ಅದೇ ನೋವಿನಲ್ಲಿ ಪತ್ನಿಯರ ಜೊತೆ ಅಲ್ಲೇ ನೆಲೆಸ್ಬಿಡ್ತಾನೆ ನಾನು ನಿನ್ನ ರಾಜ್ಯಕ್ಕೆ ಬರೋದಿಲ್ಲ ನಾನು ಇಲ್ಲೇ ಇರ್ತೀನಿ ನನ್ನ ಬಿಟ್ಬಿಡಿ ಅಂತ ಸೊ ಅಲ್ಲೇ ಆಶ್ರಮ ಮಾಡಿಕೊಂಡು ಅಲ್ಲೇ ಜೀವನ ಮಾಡಿಕೊಂಡು ಇರ್ತಾರೆ ಗಂಡ ಹೆಂಡತಿಯರು ಅಲ್ಲೇ ಜೀವನ ಮಾಡ್ಕೊಂಡು ಇರ್ತಾರೆ ಆ ರೀತಿ ಇದ್ದಂಥ ಪಾಂಡುರಾಜನಿಗೆ ಒಂದು ಸ್ವಲ್ಪ ದಿನಗಳು ಕಳೆದ ನಂತರ ಒಂದು ಮನೋವ್ಯತೆ ಅಯ್ಯೋ ಮಕ್ಕಳಾಗಿಲ್ಲವೇ ನನಗೆ ಮಕ್ಕಳು ಬೇಕು ಅನ್ನೋ ಮನೋವ್ಯತೆಗೆ ಬಂದಾಗ ಈ ಪಾಂಡುರಾಜನ ಪತ್ನಿ ಕುಂತಿ ಇರ್ತಾರಲ್ಲ ಕುಂತಿಗೆ ದೇವಿಗೆ ಹಿಂದೆ ಒಂದು ಪೂರ್ವದಲ್ಲಿ ಮದುವೆಗೂ ಮುಂಚೆ ಪೂರ್ವದಲ್ಲಿ ಒಬ್ಬ ಋಷಿಮುನಿ ವರವನ್ನು ಕೊಟ್ಟಿರ್ತಾನೆ ಅಂದರೆ ನೀನು ಈ ಒಂದು ಮಂತ್ರವನ್ನು ಜಪಿಸಿದರೆ ಆ ಮಂತ್ರದ ಪ್ರತಿರೂಪ ಯಾರಿರ್ತಾರೋ ಅವರು ಬಂದು ನಿನಗೆ ಮಕ್ಕಳನ್ನು ಪ್ರಸಾದ ಮಾಡ್ತಾರೆ ಅಂತ ಇಲ್ಲಿ ಸೈನ್ಸೂ ಇದೆ ಆ್ಯಂಡ್ ಟೆಕ್ನಾಲಜಿನೂ ಇದೆ ಅದರ ಜೊತೆಗೆ
ನಮ್ಮ ಮಂತ್ರಗಳ ಪ್ರಭಾವ ಅಥವಾ ಧರ್ಮದ ಒಂದು ಸಂಕೋಲೆಗಳೇನಿದೆ ಅದೆಲ್ಲ ಸೇರ್ಕೊಳ್ತಾ ಹೋಗುತ್ತೆ ಏನೋ ಮಂತ್ರ ಹೇಳಿಬಿಟ್ಟ ತಕ್ಷಣ ಮಕ್ಕಳಾಗೋದಿಲ್ಲ ಅಥವಾ ನಾವು ಹಿಂದೆ ಮಹಾ ರಾಮಾಯಣದಲ್ಲಿ ನೋಡಿರ್ತೀವಿ ಅಶ್ವಮೇಧ ಯಾಗ ಮಾಡಿದ ಮೇಲೆ ಅಥವಾ ಅಶ್ವಮೇಧ ಯಾಗ ಆದ ಮೇಲೆ ಆಗಬಹುದು ಅಥವಾ ಪುತ್ರ ಸಂತಾನ ಯಾಗ ಮಾಡಿದ ಮೇಲೆ ದಶರಥನಿಗೆ ಪೂರ್ಣಕುಂಭ ಯಾಗ ಆದ ಮೇಲೆ ಅವನಿಗೆ ಒಂದು ಪಾಯಸವನ್ನು ಕೊಡ್ತಾರೆ ಆ ಪಾಯಸವನ್ನು ಮೂರು ಹೆಂಡತಿರಿಗೆ ಹಂಚಿದ ಮೇಲೆ ರಾಮ ಲಕ್ಷ್ಮಣ ಭರತ ಶತ್ರುಗ್ ನೋಡುತ್ತಾರೆ ಅಂತ ಅದೇ ರೀತಿ ಇಲ್ಲೂ ಕೂಡ ಕುಂತಿಗೂ ಕೂಡ ಒಂದು ದಾರಿಯನ್ನು ತೋರಿಸ್ತಾರೆ ಋಷಿಮುನಿಗಳು ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಮಕ್ಕಳಾಗುತ್ತೆ ಅಂತ ಇದನ್ನ ಮದುವೆಗೆ ಮುಂಚೆನೆ ಪ್ರಯೋಗ ಮಾಡಿದಂತ ಕುಂತಿ ಸೂರ್ಯದೇವನಿಂದ ಕರುಣನನ್ನು ಪಡೆದಿರ್ತಾಳೆ ಈ ಸತ್ಯ ಕುರುಕ್ಷೇತ್ರದ ಕೊನೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಿವೀಲ್ ಮಾಡ್ತಾನೆ ಜನರಿಗೆ ಏನಾಗಿದೆ ಕರ್ಣ ಯಾರು ಅನ್ನೋದನ್ನ ಅಲ್ಲಿವರೆಗೂ ಕರ್ಣನಿಗೆ ಗೊತ್ತಿರಲಿಲ್ಲ ಅದು ಬೇರೆ ಕಥೆ ಸೋ ಒಂದು ಮಂತ್ರ ಉಪಯೋಗಿಸಾಗೋಗಿದೆ ಕೊಟ್ಟಿರೋದನ್ನ ಉಳಿದಿರೋ ಮಂತ್ರಗಳು ಜ್ಞಾಪಕಕ್ಕೆ ಬರುತ್ತೆ ಕುಂತಿಗೆ ಆ ಮಂತ್ರಗಳ ಉಪದೇಶ ಹೇಗೆ ಮಾಡಬೇಕು ಹೇಗೆ ಮಾಡಿದ್ರೆ ಮಕ್ಕಳಾಗುತ್ತೆ ಅನ್ನೋ ಒಂದು ಸೊಲ್ಯೂಷನ್ ನ ಪಾಂಡುರಾಜನಿಗೆ ಕೊಡ್ತಾಳೆ ಸೋ ಇಲ್ಲಿ ಏನು ಹೇಳ್ತಿದೀನಿ ಈ ಕಥೆನ ಅಂತಂದ್ರೆ ಅರ್ಜುನನಿಗೆ ಏಕಿಷ್ಟು ಮೋಹ ಭೀಷ್ಮ ಪಿತಾಮಹ ಮಹರ ಮೇಲೆ ಮತ್ತು ದ್ರೋಣಾಚಾರ್ಯರ ಮೇಲೆ ಅನ್ನೋದನ್ನ ವಿವರಣೆ ಮಾಡೋದಕ್ಕೆ ಈ ಕಥೆ ಹೇಳಲೇಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಕುಂತಿ ಯಾವ ರೀತಿ ತನ್ನ ಶ್ಲೋಕಗಳನ್ನು ಗಂಡನ ಮುಂದೆ ಇಡ್ತಾಳೆ ಅಂಡ್ ಪಾಂಡುರಾಜನಿಗೆ ಯಾವ ರೀತಿ ಅದು ಶೋಕ ನಿವಾರಣೆ ಆಗುತ್ತೆ ಪುತ್ರ ಸಂತಾನ ಬೇಕು ಅನ್ನೋದನ್ನ ಅವನು ಯಾವ ರೀತಿ ಪಡ್ಕೋತಾನೆ ಅನ್ನೋದನ್ನ ಇಲ್ಲಿ ತಿಳಿಸಿದಿನಿ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಅದನ್ನು ಯಾವ ರೀತಿ ಪ್ರಯೋಗ ಮಾಡಿ ಮಕ್ಕಳನ್ನು ಹೇಗೆ ಬಡಿತಾರೆ ಅದರ ವಿರುದ್ಧವಾಗಿ ಇಲ್ಲಿ ಗಾಂಧಾರಿ ಏನು ಮಾಡ್ತಾಳೆ ಸೋ ಇವರ ಜನನ ಹೇಗಾಗುತ್ತೆ ಜನನ ಆದಮೇಲೆ ಇವರನ್ನು ಅಕ್ಸೆಪ್ಟ್ ಹೇಗೆ ಮಾಡ್ಕೋತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ ನಿಮಗೆ ಈ ಒಂದು ಭಗವದ್ಗೀತಾಮೃತ ಕಾರ್ಯಕ್ರಮ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು